या देवी सर्वभूतेषु मात्ररूपेण संस्थिता नमस्तस्यै 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 नमो नमः। ಎಲ್ಲರಿಗೂ ನಮಸ್ಕಾರ। ವೀರಶೈವ ಲಿಂಗಾಯತ ಬೀದರ್ ಮಹಿಳಾ ಘಟಕದ ನಾಲ್ಕನೇ ದಿನದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಅತ್ಯಂತ ಆದರದ ಆತ್ಮೀಯ ತುಂಬು ಹೃದಯದ ಸ್ವಾಗತ ಸುಸ್ವಾಗತ। ಇಂದು ತಮಗೆಲ್ಲ ತಿಳಿದಿರುವ ಹಾಗೆ ನಾವೆಲ್ಲ ಇಲ್ಲಿ ನೆರೆದಿರೋದು ವೀರಶೈವ ಲಿಂಗಾಯತ ಮಹಿಳಾ ಘಟಕ ಬೀದರ್ ಜಿಲ್ಲೆಯ ಮೊದಲ ಒಂದು ದಸರೆಯ ಕಾರ್ಯಕ್ರಮ ಹಾಗೂ ನಾಲ್ಕನೇ ದಿವಸದ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ। ಅದಕ್ಕೋಸ್ಕರ ಮುಂದಿನ ಕಾರ್ಯಕ್ರಮಗಳು ಒಂದಾದ ನಂತರ ಒಂದು ಜರುಗಲಿವೆ, ತಾವೆಲ್ಲ ನೋಡಿ ಆನಂದಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ। ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ ಸುಸ್ವಾಗತ। ಕರೆ ನಾನು ಅಧ್ಯಕ್ಷೆ ರೂಪಾ ಪಾಟೀಲ್, ಹಾಗೇನೇ ಉಪಾಧ್ಯಕ್ಷೆ ಶ್ರೀಮತಿ ಲಕ್ಷ್ಮಿ ಬಸನಾಳೆ ಹಾಗೂ ಇನ್ನೊಬ್ಬ ಉಪಾಧ್ಯಕ್ಷೆ ಶ್ರೀಮತಿ ನಮಿತಾ ದೇವಿ ಹಾಗೂ ಸಂಘಟನಾ ಕಾರ್ಯದರ್ಶಿಗಳಾದಂತ ಸ್ವರೂಪರಾಣಿ ನಾಗೂರೆ ಹಾಗೂ ಇನ್ನೊಬ್ಬ ಸಂಘಟನಾ ಕಾರ್ಯದರ್ಶಿ ಆಗಿರುವ ಜ್ಯೋತಿ ಸಪಾಟೆ ಹಾಗೂ ಸಂಚಾಲಕರಾದಂತ ಶ್ರೀಮತಿ ಜಯಾ ವಸ್ತ್ರ ಜಯಾ ಸ್ವಾಮಿ, ಹಾಗೇನೇ ನಮ್ಮ ಪದಾಧಿಕಾರಿಗಳಲ್ಲ ಅಂದ್ರೆ ಮೆಂಬರ್ಗಳು ಸದಸ್ಯರುಗಳು ಕೂಡ ಇಲ್ಲಿ ಬಂದಿದ್ದಾರೆ। ಕೆಲವು ಪದಾಧಿಕಾರಿಗಳು ಇನ್ನು ಬರಬೇಕು। ಸೋ ನಮ್ಮ ಪದಾಧಿಕಾರಿಯಾದ ನಿಕಿತಾ ಚೀಲಾ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಆಹ್ವಾನಿಸುತ್ತೇನೆ। ಸೋ ನಮ್ಮದೊಂದು ಬೀದರ್ ಜಿಲ್ಲೆಯ ವೀರಶೈವ ಲಿಂಗಾಯತ ಮಹಿಳಾ ಘಟಕದ ಪದಾಧಿಕಾರಿಗಳ ಒಂದು ಗುಂಪಿದು। ಸೋ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ। ಹಿರಿಯ ಸಾಹಿತಿಗಳು ಹಾಗೂ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಮತಿ ಭಾರತಿ ವಸ್ತ್ರದೇವರಿಗೆ ಸ್ವಾಗತವನ್ನು ಕೋರುತ್ತಾ ಹಾಗೆ ಸನ್ಮಾನವನ್ನು ಮಾಡಬೇಕು ಶ್ರೀಮತಿ ಲಕ್ಷ್ಮಿ ವಸ್ತ್ರ ಹಾಗೂ ನಮಿತ ದೇವರಿಗೆ ಕರೆಗಳು। ಉಪಾಧ್ಯಕ್ಷರಾದ ಶ್ರೀಮತಿ ಲಕ್ಷ್ಮೀ ರಾಜೇಶ್ ಬಸನಾಳೆ ಇವರಿಗೂ ಕೂಡ ನಮ್ಮ ಸಂಘಟನೆ ವತಿಯಿಂದ ಸನ್ಮಾನ। ಎಲ್ಲರಿಗೂ ನಾಡ ಹಬ್ಬದ
ಶುಭಾಶಯ ಭಾಷಣ ಮಾಡಬೇಕು ಚಂದ ಚಂದ ಹುಡುಗಿಯರದಾಗಲ ಬಣ್ಣ ಬಣ್ಣದ ಬಟ್ಟೆ ಉಟ್ಟಾರ ದೇವಿ ಸ್ವರೂಪ ಒಂಬತ್ತಿನದಲ್ಲಿ ಹದಿನೆಂಟು ರೂಪಗಳಲ್ಲಿ ನಾವು ಕಂಗೊಳಿಸ್ತಾ ಇದ್ದಾರೆ ಅವ್ರು ನೋಡ್ಕೊಂಡು ಕುಂದ್ರದೇ ಒಂದು ದೊಡ್ಡ ಹಬ್ಬ ಆಯ್ತು ನನಗೆ ಈ ಭಾಷಣ ಏನು ಮಾಡಿದ್ರಿ ಬಹುಶಃ ಅವರೆಲ್ಲ ದೇವಿ ಸ್ವರೂಪದವರು ಎದ್ದಿದ್ದು ಕೇಳತ್ರ ಕೇಳ್ತಿರೋದ್ರಿಂದ ನನಗೆ ಅಲ್ಲಿನೂ ಒಂದು ಸ್ವಲ್ಪ ಸಂಕೋಚ ಅನ್ನಿಸ್ತಾ ಇದೆ ಇಷ್ಟು ಜನರಿಗೆ ಎದ್ದಿದ್ದರೆ ನಾನು ಏನು ಮಾತಾಡೋದು ದಯವಿಟ್ಟು ಸಹಕರಿಸ್ರಿ ಅಥವಾ ಕೂತ್ಕೋರಿ ನಿಂತು ಕೇಳೋದು ನಿಮಗೂ ಸೂಚನೆ ಅನ್ಸಂಗಿಲ್ಲ ವೇದಿಕೆಗೆ ಅವರು ಬರೋರು ಅನ್ನಿಸ್ತದೆ ದಯವಿಟ್ಟು ಕೂತ್ಕೊಳ್ಳುವ ವ್ಯವಸ್ಥೆಯನ್ನು ಮಾಡ್ಕೋಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ ಅಲ್ಲಿವರೆಗೂ ವೀರಶೈವ ಲಿಂಗಾಯತಕ್ಕೆ ಮಹಿಳಾ ಘಟಕ ಬಹುಶಃ ಅವರ ವೇದಿಕೆ ಪ್ರಾರಂಭ ಆದ ಮೇಲೆ ಎರಡನೇ ಕಾರ್ಯಕ್ರಮ ರೂಪ ನನಗೆ ಮಗಳಿದ್ದಾರೆ ಎಲ್ಲ ರೀತಿಯ ಚಟುವಟಿಕೆಗಳಲ್ಲಿ ಭಾಗವಹಿಸಿರುವ ಜೊತೆಗೆ ಅವರ ತಂದೆಯ ಕೊಡುಗೆ ಸಾಹಿತ್ಯ ಮತ್ತು ಕಲಾವಿದರಾದಂಥ ರಕ್ತ ಈ ರೂಪನಲ್ಲಿ ಬಂದು ಈ ವರ್ಷ ಅವರೆಲ್ಲ ಕರೆದಲ್ಲಿ ಬರ್ತಾ ಇದ್ದರು ಬಂದಂತೆಲ್ಲ ಎಲ್ಲರೂ ಇರೋ ಕಡೆಗೆ ಹೋಗ್ತಾ ಇತ್ತು ಒಂದು ಸಂಘಟನೆಯ ಶಕ್ತಿಯನ್ನು ಬೆಳೆಸಿಕೊಂಡು ಇಷ್ಟೆಲ್ಲ ಸ್ತ್ರೀ ಶಕ್ತಿಯನ್ನು ಬೆಳೆಸ್ತಾ ಇದ್ದಾರಲ್ಲ ಆ ಸಂಘಟನೆಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ತರ್ತಾ ಇದ್ದಾರೆ ಜೊತೆಗೆ ಕಲಾವಿದರು ಕೂಡ ಎಲ್ಲರೂ ಹೆಂಗವಾಗಿ ಯೌವನಸ್ಥರೇ ಇರೋದ್ರಿಂದ ಬಹಳ ಖುಷಿ ಖುಷಿಯಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಮುಂದುವರಿತಾರ ಅನ್ನೋದು ನನ್ನ ಮಕ್ಕಳು ಕೂಡ ಎಲ್ಲರೂ ಸೇರ್ಕೊಂಡಿರಿ ತಾಯಂದ್ರೆ ಯಾಕಂದ್ರೆ ಅದು ನಮ್ಮ ಅಪ್ಪ ಕಲಿಸಿದ್ರು ಏನಪ್ಪ ಈ ಊರೇ ಇಷ್ಟು ವಯಸ್ಸದರ ನಮ್ಮ ತಾಯಂದಿರ ಅಂತ ಅಂತೇಳಿ ನಿಮಗೆ ಆಭಾಸ ಅನಿಸ್ಬೋದು ಅಲ್ಲ ಯಾವ ಹೆಣ್ಣು ನೋಡಿದ್ರು ಅಲ್ಲಿ ತಾಯಿ ಸ್ವರೂಪ ಅವ್ರ ತಾಯಿ ಅವ್ರ ದೇವಿ ಅದು ನಮ್ಮ ಹಿಂದಿನಿಂದಲೂ ಬೆಳೆಸಿಕೊಂಡು ಬಂದಂತ ಪದ್ಧತಿ ಹಾಗೇನೆ ಈ ನವರಾತ್ರಿಯು ಕೂಡ ಸ್ತ್ರೀಯರ ಮಹಿಳೆಯರ ಒಂದು ದ್ಯೋತಕವಾಗಿದ್ದುಕೊಂಡು ಅವರಲ್ಲಿ ಇರುವ ಕೇವಲ ಜಗಲ ಮೇಲೆ ಇಟ್ಟು ಪೂಜಾ ಮಾಡುವುದಲ್ಲ ಈ ನವರಾತ್ರಿಗಳ ಅರ್ಥವೇ ಈ ನವರಾತ್ರಿಗಳು ಒಂಬತ್ತು ದೇವಾನುದೇವತೆಯರೆಲ್ಲರೂ ಕೂಡಿ ಯಾವ ರೀತಿಯಿಂದ ದುಷ್ಟರನ್ನು ಸಂಹಾರ ಮಾಡಬೇಕು ಕೃಷ್ಣ ಯಾವ ರೀತಿಯಿಂದ ಕಾಲಕಾಲಕ್ಕೂ ಅನ್ಯಾಯ ನಡೆದಲ್ಲಿ ಬರ್ತಾ ಇದ್ದೋ ಹಾಗೆ ಪಾರ್ವತಿ ಚಂಡಿಯಾಗಿ ಚಾಮುಂಡಿಯಾಗಿ ಶಕ್ತಿಯಾಗಿ ಈ ಎಲ್ಲ ದೇವತಾ ರೂಪವನ್ನು ನಮ್ಮೆಲ್ಲ ಮಹಿಳೆಯರಿಗೆ ತುಂಬಲು ಈ ನವರಾತ್ರಿ ಉತ್ಸವವನ್ನು ದೇವಿಯ ರೂಪದಲ್ಲಿ ನಾವು ಆಚರಿಸ್ತೀವಿ ಬಹುಶಃ ಎರಡು ರೀತಿಯ ವಿಚಾರ ಮಾಡಿದಾಗ ಸಮಾನ ಕಾಲ ಅಂದಾಗ ಸಮಾನ ಸ್ಥಿತಿ ಅಂದಾಗ ನಾವು ಹೆಣ್ಮಕ್ಕಳನ್ನು ಪೂಜೆಗೆ ಮಾತ್ರ ಬಳಸ್ತೀವಿ ಅನ್ನುವಂಥದ್ದು ಇರಬೇಕಿತ್ತು ಇಲ್ಲ ಇವತ್ತ ಆ ಶಕ್ತಿಗಳು ನಮ್ಮ ಮಕ್ಕಳಿಂದ ತಾಯಂದಿರುವವರೆಗೂ ಅದನ್ನು ಬೆಳೆಸಬೇಕು ಅನ್ನುವಂಥದ್ದು ಬಹುಶಃ ನಮ್ಮ ಸಂಸ್ಕೃತಿಯಲ್ಲಿ ನಾವು ಎರಡು ಥರದ ನವರಾತ್ರಿಗಳನ್ನು ಆಚರಿಸ್ತೇವೆ ಒಂದು ಮೊದಲೇ ಪೂರ್ವಾರ್ಧದಲ್ಲಿ ಯುಗಾದಿ ದಿನ ಮೊದಲ ವರ್ಷದಿಂದ ನವರಾತ್ರಿ ಅಂತ ನವೋತ್ಸವ ಅಂತ ವಸಂತೋತ್ಸವ ಅಂತ ಅದು ಕೂಡ ನವರಾತ್ರಿ ದೀಪವನ್ನು ಆಮೇಲೆ ಇದು ಶರನವರಾತ್ರಿ ವರ್ಷವಾಗಿ ಶರನ್ ನವರಾತ್ರಿ ಅಂತ ಆ ಹೆಸರಿನಿಂದ ಈ ವಸಂತ ಈ ಶರನವರಾತ್ರಿಯ ಒಂದು ಪೂಜೆಯನ್ನು ಈ ಒಂಬತ್ತು ರಾತ್ರಿಗಳು ಹೆಂಗೆ ಈ ಒಂಬತ್ತು ರಾತ್ರಿಗಳನ್ನು ನಮ್ಮ ಧರ್ಮಕ್ಕಾಗಲಿ ನಮ್ಮ ಸಂಸ್ಕೃತಿಗಾಗಲಿ ನಮ್ಮ ಸಂಸ್ಕಾರಕ್ಕಾಗಲಿ ನಾವು ಹೆಂಗೆ ಬಳಸ್ಕೊಂಡು ಬಹುಶಃ ಇವನ್ನೆಲ್ಲ ಹಿನ್ನೆಲೆ ತಾಯಿಯನ್ನು ಹೆಣ್ಣನ್ನು ಪೂಜಿಸುವಂಥದ್ದು ಈ ಒಂದು ನವರಾತ್ರಿ ಉತ್ಸವ ನಾಡಹಬ್ಬ ಅಂತ ಆಚರಣೆ ಮಾಡಿಕೊಂಡು
ನಮ್ಮ ಒಡೆಯರ ಕಾಲದಿಂದ ಇಲ್ಲಿವರೆಗೂ ನೋಡಿರಿ ಮೈಸೂರು ರಾಜರು ಈಗೆಲ್ಲವೂ ಕಂಡುವಂತ ಅರಮನೆಯಲ್ಲಿ ಪ್ರತಿಯೊಂದು ಪೂಜೆಯನ್ನು ನೋಡುವಂತ ಅವಕಾಶ ಕೂಡ ಆದ್ರೆ ಈಗ ಎಲ್ಲರಿಗೂ ಆ ಅವಕಾಶ ಇದೆ ಅದು ನಾಳೆ ಪೂಜೆಯನ್ನ ಇಟ್ಟುಕೊಂಡು ಅದರ ಜೊತೆಯಾಗಿ ಆ ಪೂಜಾ ವೃತ್ತದಾನಗಳಲ್ಲಿ ಮೂರು ತರದ ಉಪವಾಸವನ್ನು ಒಂದು ನಿರಾರವಾಗಿ ಮಾಡುವಂತದ್ದು ಒಂದು ಒಂದು ಟೈಮ್ ಸರಳ ಊಟ ಮಾಡುವ ಫಲಹಾರ ತಗೊಂಡು ಮಾಡುವಂತದ್ದು ಇನ್ನೊಂದು ರಾತ್ರಿ ಹೊತ್ತು ಊಟ ಆಯಾ ಸಂಸ್ಕಾರ ಸಂಸ್ಕೃತಿ ಅವರ ಮನೆಯಲ್ಲಿ ಹಿರಿಯರು ನಡೆದುಕೊಂಡ ಬಂದಂತ ಪದ್ಧತಿಗೆ ಅನುಸಾರವಾಗಿ ಆ ಉಪವಾಸವನ್ನು ಈ ಒಂಬತ್ತು ದಿನಗಳ ಪೂಜೆಯ ನಂತರ ಬರುವುದೇ ವಿಜಯದಶಮಿ ವಿಜಯ ಪತಾಕೆಯನ್ನು ಆಯುಧ ಪೂಜೆ ಮಾಡಿಕೊಂಡು ಇದೀ ನಮ್ಮ ಮಹಾಭಾರತ ಚಿತ್ರಣವನ್ನು ಆಯುಧಗಳನ್ನು ಬನ್ನಿಮರದಲ್ಲಿ ಇಟ್ಟಂತ ಅವನ್ನ ತಕ್ಕೊಂಡು ಪೂಜೆಯ ಮಾಡುವಂತ ವಿಜಯದಶಮಿಯನ್ನು ಆ ವಿಜಯದಶಮಿ ಇನ್ನದಂದು ಬನ್ನಿ ಹಬ್ಬ ಬನ್ನಿ ಗಿಡ ನೋಡ್ರಿ ಹೆಂಗ ಪರಿಸರಕ್ಕೂ ಕೂಡ ಹಿಂದಿನ ಜನರಿಗೆ ಆ ಬನ್ನಿ ಒಂದು ಬಂಗಾರದ ದ್ಯೋತಕವಾಗಿದೆ ಆ ಬನ್ನಿಯನ್ನು ನಾವು ಬಂಗಾರ ಅಂತೀವಿ ಕಬ್ಬಿಣದ ಆಯುಧ ಸಾಮಾನ ಇಟ್ಟರು ಅಲ್ಲಿ ಆ ಗಿಡನೇ ಬನ್ನಿ ಆಯಿತು ಬಂಗಾರವಾಗಿ ಆಯಿತು ಅದರ ಒಂದು ಎಲೆಯು ಕೂಡ ನಾವು ಬಂಗಾರ ಬಂಗಾರ ಮಾಡಿಕೊಂಡು ವೃದ್ಧಿ ಸಂಪ್ರೀತಿ ಸಮೃದ್ಧಿ ಎಲ್ಲವನ್ನೂ ತರುವಂತ ಈ ಒಂದು ಗುರಿ ಏನಿದೆ ಅಲ್ಲ ಪೂಜಾ ವಿಧಾನ ಏನಿದೆ ಅಲ್ಲ ಅದನ್ನು ಒಂಬತ್ತು ದಿನ ಪಾಲಿಸುತ್ತೆ ನಂದಾಗಿ ಎಂದ ಒಂದನೇ ದಿನ ಘಟಸ್ಥಾಪನೆ ಮಾಡಿದಂತ ದಿನದಂದು ದೀಪ ದೀಪ ಹಗಲು ರಾತ್ರಿ 24 ತಾಸ 9 ದಿನಗಳವರೆಗೆ ಶಾಂತವಾಗಿ ಮನಸ್ಸಿನ ಭಾವನೆಯನ್ನ ತೋರಿಸುವಂತ ಆ ಜ್ಯೋತಿಯನ್ನ ಕರೆಯುವಂತ ಆ ನಂದಾ ದೀಪ ಆ ಮನೆಯ ಬೆಳಕಾಗಿ ಬರಬೇಕಂತ ಇದು ಇಡೀ ಪೂಜೆಯ ವಿವರಣೆಯನ್ನ ಕೊಡಲಿಕ್ಕೆ ಕೇವಲ ನಾನು ಸಂಕ್ಷಿಪ್ತವಾಗಿ ಮಾತ್ರ ಹೇಳ್ತೀನಿ ಪೂರ ಒಂಬತ್ತು ದಿನ ಹೇಳಿದ್ರು ಈ ಪುರಾಣ ಹೇಳಿಲ್ಲ ಈ ಪ್ರವಚನ ಅಷ್ಟು ಆ ದೇವಿಯರ ಎಲ್ಲ ರೀತಿಯ ಸಾಹಸ ಮಹಿಳೆಯ ಬ್ರಹ್ಮಚರ್ಯ ನಾಳೆ ದಿನ ಮಾಡುವಂತ ಚಂದ್ರ ಇವತ್ತು ಮೂರನೇ ದಿನ ಚಂದ್ರಗಂಟ ನಾಳೆಯೂ ಕೂಡ ಇನ್ನೊಂದು ದಿನ ಒಂದು ಕೆಂಪು ಸೀರೆಯ ಕೆಂಪು ದಿರಿಸನ್ನ ತೊಟ್ಟಂತ ಕ್ರಾಂತಿಯ ವಿಚಾರದಲ್ಲಿ ಅಲ್ಲಿ ಶೋಷಣೆಯ ವಿರುದ್ಧ ನಡೆಯುವಂತ ಅನ್ಯಾಯದ ವಿರುದ್ಧ ನಡೆಯುವಂತ ಆ ಒಂದು ಕ್ರಾಂತಿಯ ಕಹಳೆಯ ಅನ್ನಿಸಲು ಆ ದೇವಿಯ ಸ್ವರೂಪವು ಎಲ್ಲ ಹೆಣ್ಣುಮಕ್ಕಳಿಗೆ ತಿಳಿಯಲಿ ಅಂತ ಒಂಬತ್ತು ದಿನಗಳ ಬಗ್ಗೆ ನೀವು ಜಾಗೃತಿಯನ್ನು ಹೆಸರುಗಳು ಗೊತ್ತಿಲ್ಲ ಆದರೆ ಎಲ್ಲರಿಗೂ ಇನ್ನೂ ಡಾನ್ಸಿನ ಪ್ರೋಗ್ರಾಮ್ ಇರೋದರಿಂದ ನಾಳೆ ಹೆಚ್ಚಿಗೆ ಹೇಳಬೇಕು ಇನ್ನು ಇನ್ನೂ ಒಂದು ಕೊನೆಯ ಮಾತು ಏನು ಅಂತಂದರೆ ಈ ನವರಾತ್ರಿಯ ಹಬ್ಬ ಕರೋನದ ಒಳಗಡೆ ಬಹಳಷ್ಟು ಕಡೆ ಇದನ್ನು ಮಾಡ್ತಾ ಇಲ್ಲ ಆಚರಣೆ ಮಾಡ್ತಾ ಇಲ್ಲ ಮನೆ ಜನರಿಗೆ ಅಷ್ಟೇ ಮಾಡ್ತಾ ಇಲ್ಲ ದಯವಿಟ್ಟು ಮಕ್ಕಳು ಸಹೋದರಿಯರು ತಾಯಂದಿರು ಅಜ್ಜಿಯಂದಿರು ಇರ್ತಾರೆ ಕೈಯನ್ನು ಶುಚಿಯಾಗಿ ಸ್ವಚ್ಛವಾಗಿ ತೊಳೆದುಕೊಂಡು ಮಾಸ್ಕ್ ಹಾಕೊಂಡು ಕರೋನವನ್ನು ಓಡಿಸಿ ನಾವು ಕಾರ್ತೀಯ ಕ್ರಾಂತಿಯನ್ನು ಮಾಡಿದಂಗೆ ಅದ್ರ ಜೊತೆಗೆ ನಾವು ಸೆಣಸಾಟವನ್ನು ಮಾಡಿಕೊಂಡು ನಮ್ಮ ಮನೆಯನ್ನು ನಮ್ಮ ಮಕ್ಕಳನ್ನು ನಮ್ಮ ನೆರೆಹೊರೆಯರನ್ನು ಅವರನ್ನು ಉಳಿಸೋಣ ನಾವು ಬರೋಣ ಕರೋನಾ ಮಹಾಮಾರಿಯಾಗಿರೋದ್ರಿಂದ ಅದನ್ನು ಓಡಿಸಿ ನಾವೆಲ್ಲರೂ ಜೀವಿತದ ಅವಧಿಯಲ್ಲಿ ಆರೋಗ್ಯವಂತರಾಗಿ ಬಾಳೋಣ ಅಪೇಕ್ಷ ಅದನ್ನು ನೀವು ಕಾಯ್ಕೊಂಡಿರ್ತೀನಿ ಇವತ್ತಿನ ಈ ಸಂಜೆಯ ಶುಭ ಸಂಜೆಯ ಕಾರ್ಯಕ್ರಮಕ್ಕೆ ಈ ವೀರಶೈವ ಲಿಂಗಾಯತ ಸಂಘಟನಾ ಶಕ್ತಿಯ ಅಧ್ಯಕ್ಷರ ರೂಪ ಅವರು ಕರೆದು ನನಗೆಲ್ಲ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ
ಜೊತೆಯಾಗಿ ಕರೆಂಟ್ ಕೂಡ ಹೋಗಿದೆ ಸುಂದರವಾಗಿ ಒಬ್ಬರಿಗಿಂತ ಒಬ್ಬರು ಚಂದ ಅದಿರಿ ಒಬ್ಬರಿಗಿಂತ ಒಬ್ಬರು ದೇವಿ ಅವತಾರ ಬಂದವರದಿರಿ ನಿಮ್ಮನ್ನು ನೋಡೋದೇ ಚಂದ ಅದೇ ಕಣ್ಣಿಗೆ ಕಂಗೊಳಿಸದ ಬಣ್ಣ ಬಣ್ಣದ ಬಟ್ಟೆಗಳಲ್ಲಿ ನಿಮ್ಮ ನೃತ್ಯ ನೋಡೋದರಲ್ಲಿ ನಾನು ಪಾಲ್ಗೊಳ್ಳುತ್ತೀನಿ ಹೆಚ್ಚಿನ ಸಮಯವನ್ನು ಅಲ್ಲಿ ನಿಮಗೆ ಕೊಟ್ಟು ಈ ಪೂಜೆ ಪುರಸ್ಕಾರವನ್ನು ಶಾಂತ ಮನಸ್ಸಿನಿಂದ ಮಾಡಿ ಕರವನ್ನು ಓಡಿಸಲಿಕ್ಕೆ ನೀವೆಲ್ಲರೂ ಕಂಕಣ ಬದ್ಧರಾಗಿ ಜಯ ಹಾರೈಸುತ್ತಾ ನನ್ನ ಮಾತು ಜಯ ಹಿಂದ್ ಜಯ ಪೂಜೆಯನ್ನು ಮಾಡುತ್ತಿರುವ ನಾವೆಲ್ಲ ಇದು ಮಾಡ್ತಿರುವ ಈ ವಿಶೇಷ ದಿನವೊಂದು ನಮ್ಮ ಎಲ್ಲರಿಗೂ ಜೊತೆಗೂಡಿ ಹಾಗೂ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ಹಿರಿಯ ಸಾಹಿತಿಗಳಾದ ಶ್ರೀಮತಿ ಭಾರತಿ ವಸ್ತ್ರ ಇವರು ಇಷ್ಟು ಹೊತ್ತು ನಮ್ಮೆಲ್ಲರಿಗೂ ಒಂದು ಶಕ್ತಿಯುತವಾದ ಒಂದು ಮಾತನ್ನು ಆಡಿ ಎಲ್ಲರಿಗೂ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ ಒಂದು ಒಳ್ಳೆ ಉತ್ತೇಜನ ಕೊಟ್ಟಿದ್ದಾರೆ ನಮಗೆಲ್ಲ ಅಂತ ಅಂದ್ಕೊಂಡು ಅವರಿಗೆ ತುಂಬುರುದ ಧನ್ಯವಾದಗಳನ್ನು ಹೇಳಲು ಇಷ್ಟಪಡ್ತೇನೆ ದೇವಿಯ ಪೂಜೆಯೊಂದಿಗೆ ಆರಂಭವಾಗಿ ಇಂದು ನಾಲ್ಕನೇ ದಿನ ಕುಷ್ಮಾಂಡಾ ದೇವಿಯ ಪೂಜೆ ಈ ಕುಷ್ಮಾಂಡ ದೇವಿಯು ತಮ್ಮೆಲ್ಲರ ಜೀವನದಲ್ಲಿ ಸುಖ ಸಮೃದ್ಧಿ ಶಕ್ತಿಯನ್ನು ತಂದು ಒದಗಿಸಲಿ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ದಸರಾ ಹಬ್ಬದ ವಿಶೇಷ ಶುಭಾಶಯಗಳನ್ನು ಹೇಳುತ್ತಾ ಎಲ್ಲರಿಗೂ ನಮಸ್ಕಾರ ಇದೀಗ ದೇವಿಯ ಪೂಜೆಯ ನಂತರ ಗರ್ಭ ಕಾರ್ಯಕ್ರಮ ಆರಂಭವಾಗುತ್ತದೆ ದಯವಿಟ್ಟು ನೋಡಿ ಆನಂದಿಸಿ फोटो कानले फोटो कानले ನಾವೆಲ್ಲ ಮಹಿಳೆಯರು ಸೇರಿ ಇಂದು ಗರ್ಭಾ ನೃತ್ಯವನ್ನು ಮಾಡ್ತಾ ಇದೀವಿ ಇಲ್ಲಿ ಯಾಕೆಂದ್ರೆ ಭಾರತದ ವಿವಿಧ ಕಡೆಗಳಲ್ಲಿ ಹಲವಾರು ರೀತಿಯಲ್ಲಿ ದಸರಾ ಹಬ್ಬದ ಆಚರಣೆ ಆಗುತ್ತೆ ಅದರಲ್ಲಿ ವಿಶೇಷವಾದದ್ದು ಕರ್ನಾಟಕದಲ್ಲಿ ಒಂದು ರೀತಿ ಹಾಗೇನೆ ಕರ್ನಾಟಕದಲ್ಲಿ ನಾಡ ಹಬ್ಬ ಇದ್ದರೆ ಗುಜರಾತ್ನಲ್ಲಿ ಗರ್ಭಾ ಮತ್ತು ಡಾಂಡಿಯಾ ಅಂತ ಆಚರಿಸ್ತಾರೆ ಹಾಗೇನೆ ಬೆಂಗಾಲ್ನಲ್ಲೂ ಕೂಡ ದುರ್ಗಾದೇವಿಯ ಪಂಡಾಲ್ಗಳನ್ನು ಹಾಕಿ ಆಚರಿಸಲಾಗುತ್ತೆ ಹೀಗೆ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವಂತಹ ನಮ್ಮ ದಸರಾ ಹಬ್ಬ ನಮ್ಮ ನವರಾತ್ರಿ ಹಬ್ಬದ ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳುತ್ತಾ ಇಂದು ನಮ್ಮೆಲ್ಲ ಬೀದರ್ ವಿಶ್ವ ಬೀದರ್ ಮಹಿಳಾ ಲಿಂಗಾಯತ ಘಟಕದ ಎಲ್ಲ ಪದಾಧಿಕಾರಿಗಳು ಸದಸ್ಯರು ಎಲ್ಲರೂ ಸೇರಿ ಗರ್ಭಾ ನೃತ್ಯವನ್ನು ಮಾಡ್ತಾ ಇದ್ದಾವೆ ನೋಡಿ ಆನಂದಿಸಿ Oh.
ಆಗೋದಿಲ್ಲ. ಪ್ರಾರ್ಥನೆಯ ಮೂಲಕ ನೃತ್ಯ ರೂಪಕ ಮೂಲಕ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಲು ಬರುತ್ತಿದ್ದಾರೆ. ದಯವಿಟ್ಟು ಕೇಳಿ ನೋಡಿ ಆನಂದಿಸಿ. ಅಲ್ಲಿಗಿರಿ ನಂದಿನಿ ನಂದಿತನೇ ದಿನಿ ವಿಶ್ವ ವಿನೋದಿನಿ ನಂದಿನೊದೇ ಗಿರಿವರವಿಂದ ಶಿರೋದಿ ನಿವಾಸಿನಿ ವಿಷ್ಣು ವಿನಾಸಿನಿ ಕ್ಷಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೇ ಜಯ ಜಯ ಹೇ ಮಹಿಷಾಪುರ ಮರ್ದಿನಿ ರಂಗಕ ಮರ್ದಿನಿ ಶೈಲ ಕುರುಂದಿನಿ ವಿಶ್ವ ವಿನೋದಿನಿ ನಂದಿನುದೇ ಗಿರಿವರವಿಂದ ಶಿರೋಳಿ ನಿವಾಸಿನಿ ವಿಷ್ಣು ವಿಲಾಸಿನಿ ದಯಾನಿ ಭವಾನಿ ಮಹಾವಾಕ್ಯವಾಣಿ ಸುರನರ ಮುನಿ ಜನಮಾನಿ ಸಕಲ ಬುಧ ಜ್ಞಾನಿ ದಯಾನಿ ಭವಾನಿ ಜಗ ಜನನಿ ಜಗ ಜಾನಿ ಮಹಿಷಾಸುರ ಮರ್ದಿನಿ ಜಗ ಜನನಿ ಜಗ ಜಾನಿ ಮಹಿಷಾಸುರ ಮರ್ದಿನಿ ಜ್ವಾಲಾಮುಖಿ ಚಂಡಿ ಅಮರ ಪದದಾನಿ ದಯಾನಿ ಭವಾನಿ. ನವರಾತ್ರಿಯಲ್ಲಿ ಯಾವ ರೀತಿ ನವಕನ್ಯೆಯರು ಅಂದ್ರೆ ಕನ್ಯೆಯರ ಪೂಜೆಗೆ ವಿಶೇಷವಾದ ಒಂದು ಸ್ಥಾನವನ್ನು ಕಲ್ಪಿಸಲಾಗಿದೆಯೋ ಹಾಗೆಯೇ ಒಂಬತ್ತು ಕನ್ಯೆಯರ ಪೂಜೆಯನ್ನು ಮಾಡಿದರೆ ಸಮೃದ್ಧಿಯಾದ ಸಂಪತ್ತು ನಿಮ್ಮದಾಗುವುದು. ಆದರೂ ಅದೇ ರೀತಿ ಒಂಬತ್ತು ಕನ್ಯೆಯರು ಮತ್ತು ಏಳು ಕನ್ಯೆಯರದ್ದು ವಿಶೇಷವಾದ ಒಂದು ಪೂಜೆಯನ್ನು ಮಾಡುವ ಪದ್ಧತಿ ಇನ್ನೂ ಚಾಲ್ತಿಯಲ್ಲಿದೆ. ಆ ಏಳು ಕನ್ಯೆಯರೆಂದರೆ ಬ್ರಾಹ್ಮಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡ ಎಂಬ ಸಪ್ತ ಮಾತೃಕೆಯರು. ಇವರನ್ನೂ ಪೂರ ಕನ್ನಿಕೆಯರ ರೂಪದಲ್ಲಿ ಅಂದರೆ ಕುಮಾರಿಯ ಹುಡುಗಿಯರನ್ನು ಏಳು ಹುಡುಗಿಯರನ್ನು ಕರೆದು ಅವರಿಗೆ ವಿಶಿಷ್ಟವಾದ ಫಲ ಪುಷ್ಪಗಳು ಬಟ್ಟೆಯನ್ನೆಲ್ಲ ಕೊಡುಗೆಯನ್ನಾಗಿ ನೀಡಿ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿದಾಗ ಆಗ ಕೂಡ ತಾಯಿಯು ಸಕಲ ಸಂಪದ್ಭರಿತಳಾಗಿ ನಿಮ್ಮೆಲ್ಲರ ಮನೆಯಲ್ಲಿ ಬಲಿದಿರುವಳು ಅಂತ ಹೇಳುವ ಒಂದು ಉದ್ದೇಶವೇ ಈ ಪೂಜೆಯ ಉದ್ದೇಶವಾಗಿದೆ. ಇದೀಗ ನಮ್ಮ ಏಳು ಕನ್ನಿಕೆಯರ ಪೂಜೆಯ ನಂತರ ಮಾಡುತ್ತಿರುವ ಒಂದು ಸಣ್ಣದ ನೃತ್ಯ ರೂಪಕವನ್ನು ನೋಡಿ ಆನಂದಿಸಿ. ಿ ನಂದಿ ಮುದೇ ಗಿರಿವರವಿಂದ ಶಿರೋದಿ
ನಮ್ಮ ಉತ್ತರ ಕರ್ನಾಟಕದಲ್ಲಿ ಮೊದಲಿನಿಂದಲೂ ಒಂದು ಬೇರೆ ರೀತಿಯ ಪದ್ಧತಿಯು ನಡೆದುಕೊಂಡಿದೆ. ದಕ್ಷಿಣ ಭಾರತದಲ್ಲಿ ಯಾವ ರೀತಿ ದಸರಾದಲ್ಲಿ 9 ದಿನ ಗೊಂಬೆಗಳನ್ನು ಕೂಡಿಸುತ್ತಾರೋ, ನಮ್ಮಲ್ಲಿ ಅಂದರೆ ಮುಖ್ಯವಾಗಿ ಹೇಳಬೇಕಂದ್ರೆ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಘಟಸ್ಥಾಪನೆಯನ್ನು ಮಾಡುತ್ತಾರೆ. ವಿಶೇಷವಾಗಿ ಘಟಸ್ಥಾಪನೆ ಮಾಡಿದಾಗ ಹುತ್ತಿನಿಂದ ಮಣ್ಣನ್ನು ತಂದು ಅದರಲ್ಲಿ ಧಾನ್ಯಗಳನ್ನು ಹಾಕಿ ಅದನ್ನು ಬೆಳೆಯುವುದು. 9 ದಿನದಲ್ಲಿ ಎಷ್ಟೊಂದು ಬೆಳೆಯುತ್ತದೆ, ಯಾವ ರೀತಿ ಸ್ಥಾಯಿ ಸಮೃದ್ಧಿಯನ್ನು ತೋರಿಸುತ್ತಾಳೆ, ಯಾವ ರೀತಿ ನಮ್ಮ ಬೆಳೆಗಳು ಬೆಳೆಯಬೇಕು, ಆ ರೀತಿಯಾಗಿ ತಾಯಿಯು ನಮಗೆ ಸಕಲ ಸಮೃದ್ಧಿಯನ್ನು ಕೊಟ್ಟು ಸಂರಕ್ಷಿಸುತ್ತಾಳೆ ಎಂದು ತೋರಿಸುವ ಒಂದು ಘಟಸ್ಥಾಪನೆಯ ಮುಖ್ಯ ಉದ್ದೇಶವೇ ನಮ್ಮ ಉತ್ತರ ಕರ್ನಾಟಕ ಜನರು ಅಲ್ಲಿ ಧಾನ್ಯಗಳನ್ನು ಹಾಕಿ 9 ದಿನದ ನಂತರ ಬೆಳೆದ ಧಾನ್ಯಗಳನ್ನು ಇದು ನದಿ ದಂಡೆಗೆ ಬಿಡಲಾಗುತ್ತದೆ. ಅದೊಂದು ಮುಖ್ಯವಾದ ಒಂದು ನಮ್ಮ ಪೂಜೆಯ ಒಂದು ಮುಖ್ಯ ಪವಿತ್ರವಾದ ವಿಧಾನ. ಹಾಗೆ ಅದರಲ್ಲಿ ಒಂದು ಧಾನ್ಯಗಳ ಜೊತೆಗೆ ಒಂದು ಕಲಶವನ್ನು ಕೂಡ ಇಡಲಾಗುತ್ತದೆ. ಕಲಶವೆಂದರೆ ದೇವಿಯ ಒಂದು ಮುಖವನ್ನು ಇಟ್ಟು ಕೆಳಗಡೆ ನೀರನ್ನು ತುಂಬಿ ಕಲಶವನ್ನು. ಕಲಶದ ಮುಖ್ಯ ಉದ್ದೇಶವೇನೆಂದರೆ ಪುರಾಣ ಕಾಲದಿಂದಲೂ ಕುಲ ಕಲಶವನ್ನು ಸಂತೋಷ ಸಮೃದ್ಧಿ ಸಂಪತ್ತು ಮತ್ತು ಮಂಗಳ ಕಾರ್ಯದ ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಎಲ್ಲಾ ಗ್ರಹಗಳು ನಕ್ಷತ್ರ ಪುಂಜಗಳು ಮತ್ತು ತೀರ್ಥಯಾತ್ರಿಗಳು ಕಲಶದಲ್ಲಿ ವಾಸಿಸುತ್ತಾರೆ ಎನ್ನುವ ನಂಬಿಕೆ ನಮ್ಮ ಹಿಂದೂಗಳಿಗೆ. ಇವುಗಳಲ್ಲದೆ ಬ್ರಹ್ಮ ವಿಷ್ಣು ರುದ್ರ ಎಲ್ಲಾ ನದಿಗಳು ಸಮುದ್ರಗಳು ಕೊಳಗಳು ಮತ್ತು 33 ದೇವತೆಗಳು ಕಲಶದಲ್ಲಿ ವಿರಾಜಿತರಾಗಿದ್ದಾರೆ. ಆದ್ದರಿಂದ ಪೂಜೆಯ ಸಮಯದಲ್ಲಿ ತಾಯಿಯ ವಿಗ್ರಹ ಮತ್ತು ಕಲಶವನ್ನು ದಿಕ್ಕಿ ಅನುಗುಣ ಪೂಜೆಯನ್ನು ಮಾಡಿದಾಗ ಮಾತ್ರ ಸಕಲ ಸಂತೋಷ ಸಮೃದ್ಧಿ ನಮ್ಮದಾಗುತ್ತೆ ಎಂದು ಎನ್ನುವ ವಿಶ್ವಾಸ ನಂಬಿಕೆಯಿಂದ ಕಲಶವನ್ನು ಕೂಡಿಸುತ್ತೇವೆ, ಹಾಗೆ ಘಟಸ್ಥಾಪನೆಯನ್ನು ಕೂಡ ಮಾಡುತ್ತೇವೆ. ಇದೀಗ ಇಂತಹ ಒಂದು ಕಲಶದ ಘಟಸ್ಥಾಪನೆಯ ಒಂದು ಚಿಕ್ಕದಾದ ಒಂದು ಸುಂದರವಾದ ತುಣುಕು ನಿಮ್ಮೆದುರಿಗೆ ಬರಲಿದೆ. ನೋಡಿ, ದೇವಿಯ ಆರಾಧನೆಯನ್ನು ನಿಮ್ಮನ್ನು ಆಗಿಸಿಕೊಳ್ಳಿ. ನವರಾತ್ರಿಯ ಮೊದಲ ದಿನ ಯೋಗ ನಿದ್ರೆಯನ್ನು, ಎರಡನೆಯ ದಿನ ದೇವಜಾತೆಯನ್ನು, ಮೂರನೆಯ ದಿನ ಮಹಿಷ ಮರ್ದಿನಿಯನ್ನು, ನಾಲ್ಕನೆಯ ದಿನ ಶೈಲಜೆಯನ್ನು, ಐದನೇ ದಿನ ಧೂಮಘಾತಿಯನ್ನು, ಆರನೆಯ ದಿನ ಚಂಡಮುಂಡ ಘಾತಿನಿಯನ್ನು, ಏಳನೆಯ ದಿನ ರಕ್ಷಪೀದ ಘಾತಿನಿಯನ್ನು, ಎಂಟನೆಯ ದಿನ ನಿಶುಂಭ ಘಾತಿನಿಯನ್ನು ಹಾಗೂ 9 ದಿನ ಶುಂಭಗಾತಿನಿಯನ್ನು ಪೂಜಿಸುತ್ತಾರೆ. ಈ ಅವತಾರಗಳ ಕಥೆಗಳು ನಿಮಗೆ ಬೇರೆ ಬೇರೆ ವಿವಿಧ ರೀತಿಯಲ್ಲಿ ಪ್ರತಿಯೊಬ್ಬರು ವಿವರಿಸುವರು. ಹಾಗೇನೆ ಇಂದು 86 ವರ್ಷದ ನನ್ನ ಅಜ್ಜಿ ದೇವಿಯ ಕುರಿತು ಒಂದು ಶ್ಲೋಕವನ್ನು ಹೇಳಲು ಇಚ್ಛಿಸಿದ್ದಾರೆ. ದಯವಿಟ್ಟು ಕೇಳಿ ಅವರ ಆಶೀರ್ವಾದವನ್ನು ಪಡೆಯೋಣ.
ನವರಾತ್ರಿ ವ್ರತವನ್ನು ಆಚರಿಸುವ ಪದ್ಧತಿ ಅಖಂಡ ದೀಪ ಪ್ರಜ್ವಲನ ಅಂದರೆ ನವರಾತ್ರಿಯ 9 ದಿನಗಳಲ್ಲಿಯೂ ಸತತವಾಗಿ ದೀಪವನ್ನು ಉರಿಸುವುದು ಶ್ರೀದೇವಿಯ ಮಹಾತ್ಮೆಯ ಪಠಣ ಚಂಡಿಪಾಠ ಸಪ್ತಶತಿ ಪಾಠ ಮಹಾತ್ಮೆಯ ಪಠಣ ಹಾಗೂ ದೇವಿ ಭಾಗವತ ಶ್ರೀದೇವಿಯ ಮಹಾತ್ಮೆಯ ಪಠಣ ದೇವಿ ಭಾಗವತ ಬ್ರಹ್ಮಾಂಡ ಪುರಾಣದಲ್ಲಿನ ಲಲಿತೋಪಾಖ್ಯಾನವನ್ನು ಕೇಳುವುದು ಲಲಿತಾ ಪೂಜೆ ಲಲಿತಾ ಸಹಸ್ರನಾಮ ಸರಸ್ವತಿ ಪೂಜೆ ಉಪವಾಸ ಜಾಗರಣೆ ಮುಂತಾದ ವಿವಿಧ ಕಾರ್ಯಕ್ರಮ ನಡೆಸಿ ಅವರವರ ಶಕ್ತಿ ಸಾಮರ್ಥ್ಯಕ್ಕೆ ಅನುಸಾರವಾಗಿ ನವರಾತ್ರಿ ಮಹೋತ್ಸವವನ್ನು ಆಚರಿಸುತ್ತಾರೆ ಅದೇ ರೀತಿ ನಮ್ಮ ಬೀದರ್ನ ವೀರಶೈವಲಿಂಗಾಯತ ಮಹಿಳಾ ಘಟಕದ ಉಪಾಧ್ಯಕ್ಷೆಯಾದ ನಮಿತಾ ದೇವಣಿಯವರು ತಮ್ಮ ಮುಂದೆ ದೇವಿಯ ಪೂಜೆಯ ಒಂದು ವಿಶೇಷವಾದ ಒಂದು ದಿನವನ್ನು ತಮ್ಮ ಮುಂದೆ ವಿವರಿಸುತ್ತಾರೆ ಬೋಲೋ ಭವಾನಿ ಮಾತಾ ಕೀ ಜೈ ನಮಸ್ಕಾರ माझं नाव श्रीमती नमिता देवणी आहे मी नवरात्रीचे 9 दिवसाचे 9 अवताराचे देवीचे नाव सांगत आहे नव दुर्गा दर्शन शैलपुत्री ब्रह्मचारिणी चंद्रघटा कुष्मांड्या स्कंदमाता कात्यायनी कालरात्री महागौरी सिद्धदात्री सगळ्यांना नवरात्रीचे शुभेच्छा सगळ्यांना अजून एकदा नवरात्रीचे शुभेच्छा मी आज दुर्गा देवीचे 32 नामावळी सांगत आहे आपण आजपासून 9 दिवस नवरात्र हे आपण सण म्हणून साजरा करतो आणि दहावा म्हणून दसरा साजरा करतो हे सगळ्यांना नवरात्रीचे शुभेच्छा असू द्या आणि दसऱ्याचे पण शुभेच्छा असू द्या दुर्गा दुर्गती शमनी दुर्गा पद्य निवारणी दुर्गम छेदनी दुर्ग साधनी दुर्ग नाशिनी दुर्गोद्धारणी दुर्ग नयंत्री दुर्गमा पहा दुर्म ज्ञानदा दुर्ग दैत्य लोक दवानला दुर्गमा दुर्गमा लोका दुर्गमा स्वरूपिणी दुर्गम पदा दुर्गम विद्या दुर्गम श्रिता दुर्गम ज्ञान संस्थाना दुर्गम ध्यान भासिनी दुर्गमोहा दुर्गमगा दुर्गमा स्वरूपिणी दुर्गमा सहस्ते दुर्गमायुधारिणी दुर्गमांगे दुर्गमता दुर्गमय्या दुर्गमेश्वरी दुर्गभा भीमा दुर्गभामा दुर्गभा दुर्दायिनी ओम नमः चंडिकाय ओम श्री दुर्गार्पणमस्तु कुष्मांड ನಾಲ್ಕನೇ ದಿನದ ದೇವಿಯ ಒಂದು ವಿಶಿಷ್ಟವಾದಂತಹ ಅವತಾರ ಕುಷ್ಮಾಂಡ ಕುಷ್ಮಾಂಡದ ಅರ್ಥವು ಕುತ್ಸಿತ ಕುಷ್ಮಾಹ ಕುಷ್ಮಾಹ ಕುತ್ಸಿತ ಅಂದರೆ ಸಹಿಸಲು ಕಠಿಣವಾದದ್ದು ಕುಷ್ಮಾ ಎಂದರೆ ಸೂಕ್ಷ್ಮ ಲಹರಿಗಳ ಗೊಂದರ ಧ್ವನಿ ತ್ರಿವಿಧಾಪ ಯುಕ್ತ ಸಂಸಾರ ಸಹ ಅಂಡೆ ಮಾಂಸಪೇಶಾಂ ಉದರ ರೂಪಾಯಾಂ ಯಸಾಹಸ ಕುಷ್ಮಾಂಡ ಇದರ ಅರ್ಥವು ಹೀಗಿದೆ ತ್ರಿವಿಧ ತಾಪಗಳೆಂದರೆ ಉತ್ಪತ್ತಿ ಸ್ಥಿತಿ ಮತ್ತು ಲಯ ಅಂದರೆ ಜನ್ಮ ಬೆಳವಣಿಗೆ ಮತ್ತು ಲಯ ಮೃತ್ಯು ಅಂದರೆ ಅನಿಶ್ಚಿತ ಕಾಲಾವಧಿಯವರೆಗೆ ವಿಶಿಷ್ಟ ಪದ್ಧತಿಯಿಂದ ನಾಶವಾಗುವುದು ಸಂಸಾರವೆಂದರೆ ಪುನಃ ಪುನಃ ಮತ್ತು ಅಂಡ ಎಂದರೆ ವಿಶಿಷ್ಟ ನಿಯಂತ್ರಣದಿಂದ ಯುಕ್ತವಾಗಿರುವ ಕೋಶ ಮಾಂಸ ಜೀವಕೋಶ ಉದರ ಮತ್ತು ರೂಪ ಇವುಗಳಿಂದ ಯುಕ್ತ ಸಂಪನ್ನವಾದ ಜೀವಗಳು ಈ ಕೋಶದಲ್ಲಿ ತ್ರಿವಿಧ ತಾಪಗಳ ಪುನರಾವೃತ್ತಿಯ ಅವಸ್ಥೆಯಿಂದ ಪುನಃ ಪುನಃ ಹೋಗುತ್ತಾರೆ ಈ ಪ್ರಕ್ರಿಯೆಯಿಂದ ಬಿಡುಗಡೆ ಹೊಂದಲು ಯಾರ ಕೃಪೆ ಅವಶ್ಯಕತೆ ಇದೆಯೋ ಅವಳೇ ಕುಷ್ಮಾಂಡ ಇಂದು 4ನೇ ದಿನವಾದ ಈ ಕುಷ್ಮಾಂಡ ಅವತಾರದ ನಾವು ಪೂಜೆ ಸಲ್ಲಿಸುತ್ತಿರುವ ಈ ಪೂಜೆಗೆ ಮಕ್ಕಳು ತಮ್ಮದೇ ಆದ ದೇವಿಗೆ ಒಂದು ಪ್ರಾರ್ಥನೆಯ ಮೂಲಕ ನೃತ್ಯ ರೂಪಕ ಮೂಲಕ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಲು ಬರುತ್ತಿದ್ದಾರೆ ದಯವಿಟ್ಟು ಕೇಳಿ ನೋಡಿ ಆನಂದಿಸಿ ನಂದಿನಿ ನಂದಿತನೆ ದಿನಿ ವಿಶ್ವ ವಿನೋದಿನಿ ನಂದಿನೋದೇ
ಕನ್ನೆಯರ ಪೂಜೆಯನ್ನು ಮಾಡಿದರೆ ಸಮೃದ್ಧಿಯಾದ ಸಂಪತ್ತು ನಿಮ್ಮದಾಗುವುದು. ಆದರೂ ಅದೇ ರೀತಿ ಒಂಬತ್ತು ಕನ್ಯೆಯರು ಮತ್ತು ಏಳು ಕನ್ಯೆಯರದ್ದು ವಿಶೇಷವಾದ ಒಂದು ಪೂಜೆಯನ್ನು ಮಾಡುವ ಪದ್ಧತಿ ಇನ್ನೂ ಚಾಲ್ತಿಯಲ್ಲಿದೆ. ಆ ಏಳು ಕನ್ಯೆಯರೆಂದರೆ ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡ ಎಂಬ ಸಪ್ತ ಮಾತೃಕಿಯರು. ಇವರನ್ನೂ ರೂಪುರ ಕನ್ನಿಕೆಯರ ರೂಪದಲ್ಲಿ ಅಂದರೆ ಕುಮಾರಿಯ ಹುಡುಗಿಯರನ್ನು ಏಳು ಹುಡುಗಿಯರನ್ನು ಕರೆದು ಅವರಿಗೆ ವಿಶಿಷ್ಟವಾದ ಫಲ ಪುಷ್ಪಗಳು ಬಟ್ಟೆನೆಲ್ಲ ಕೊಡುಗೆಯನ್ನಾಗಿ ನೀಡಿ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿದಾಗ ಆಗ ಕೂಡ ತಾಯಿಯು ಸಕಲ ಸಂಪದ್ಭರಿತಳಾಗಿ ನಿಮ್ಮೆಲ್ಲರ ಮನೆಯಲ್ಲಿ ಬಲಿದಿರುವಳು ಅಂತ ಹೇಳುವ ಒಂದು ಉದ್ದೇಶವೇ ಈ ಪೂಜೆಯ ಉದ್ದೇಶವಾಗಿದೆ. ಇದೀಗ ನಮ್ಮ ಏಳು ಕನ್ನಿಕೆಯರ ಪೂಜೆಯ ನಂತರ ಮಾಡುತ್ತಿರುವ ಒಂದು ಸಣ್ಣದ ನೃತ್ಯ ರೂಪಕವನ್ನು ನೋಡಿ ಆನಂದಿಸಿ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಮೊದಲಿನಿಂದಲೂ ಒಂದು ಬೇರೆ ರೀತಿಯ ಪದ್ಧತಿಯು ನಡೆದುಕೊಂಡಿದೆ. ದಕ್ಷಿಣ ಭಾರತದಲ್ಲಿ ಯಾವ ರೀತಿ ದಸರಾದಲ್ಲಿ ಒಂಬತ್ತು ದಿನ ಗೊಂಬೆಗಳನ್ನು ಕೂಡಿಸುತ್ತಾರೋ, ನಮ್ಮಲ್ಲಿ ಅಂದರೆ ಮುಖ್ಯವಾಗಿ ಹೇಳಬೇಕಂದ್ರೆ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಘಟಸ್ಥಾಪನೆಯನ್ನು ಮಾಡುತ್ತಾರೆ. ವಿಶೇಷವಾಗಿ ಘಟಸ್ಥಾಪನೆ ಮಾಡಿದಾಗ ಹುತ್ತಿನಿಂದ ಮಣ್ಣನ್ನು ತಂದು ಅದರಲ್ಲಿ ಧಾನ್ಯಗಳನ್ನು ಹಾಕಿ ಅದನ್ನು ಬೆಳೆಯುವುದು. ಒಂಬತ್ತು ದಿನದಲ್ಲಿ ಎಷ್ಟೊಂದು ಬೆಳೆಯುತ್ತದೆ, ಯಾವ ರೀತಿ ತಾಯಿ ಸಮೃದ್ಧಿಯನ್ನು ತೋರಿಸುತ್ತಾಳೆ, ಯಾವ ರೀತಿ ನಮ್ಮ ಬೆಳೆಗಳು ಬೆಳೆಯಬೇಕು, ಆ ರೀತಿಯಾಗಿ ತಾಯಿಯು ನಮಗೆ ಸಕಲ ಸಮೃದ್ಧಿಯನ್ನು ಕೊಟ್ಟು ಸಂರಕ್ಷಿಸುತ್ತಾಳೆ ಎಂದು ತೋರಿಸುವ ಒಂದು ಘಟಸ್ಥಾಪನೆಯ ಮುಖ್ಯ ಉದ್ದೇಶವೇ ನಮ್ಮ ಉತ್ತರ ಕರ್ನಾಟಕ ಜನರು ಅಲ್ಲಿ ಧಾನ್ಯಗಳನ್ನು ಹಾಕಿ ಒಂಬತ್ತು ದಿನದ ನಂತರ ಬೆಳೆದ ಧಾನ್ಯಗಳನ್ನು ಇದು ನದಿ ದಂಡೆಗೆ ಬಿಡಲಾಗುತ್ತದೆ. ಅದೊಂದು ಮುಖ್ಯವಾದ ಒಂದು ನಮ್ಮ ಪೂಜೆಯ ಒಂದು ಮುಖ್ಯ ಪವಿತ್ರವಾದ ವಿಧಾನ. ಹಾಗೆ ಅದರಲ್ಲಿ ಒಂದು
ಧಾನ್ಯಗಳ ಜೊತೆಗೆ ಒಂದು ಕಲಶವನ್ನು ಕೂಡ ಇಡಲಾಗುತ್ತದೆ. ಕಲಶವೆಂದರೆ ದೇವಿಯ ಒಂದು ಮುಖವನ್ನು ಇಟ್ಟು ಕೆಳಗಡೆ ನೀರನ್ನು ತುಂಬಿ ಕಲಶದ ಮುಖ್ಯ ಉದ್ದೇಶವೇನೆಂದರೆ ಪುರಾಣ ಕಾಲದಿಂದಲೂ ಕುಲ ಕಲಶವನ್ನು ಸಂತೋಷ, ಸಮೃದ್ಧಿ, ಸಂಪತ್ತು ಮತ್ತು ಮಂಗಳ ಕಾರ್ಯದ ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಎಲ್ಲಾ ಗ್ರಹಗಳು, ನಕ್ಷತ್ರ ಪುಂಜಗಳು ಮತ್ತು ತೀರ್ಥಯಾತ್ರಿಗಳು ಕಲಶದಲ್ಲಿ ವಾಸಿಸುತ್ತಾರೆ ಎನ್ನುವ ನಂಬಿಕೆ ನಮ್ಮ ಹಿಂದೂಗಳಿಗೆ. ಇವುಗಳಲ್ಲದೆ ಬ್ರಹ್ಮ, ವಿಷ್ಣು, ರುದ್ರ, ಎಲ್ಲಾ ನದಿಗಳು, ಸಮುದ್ರಗಳು, ಕೊಳಗಳು ಮತ್ತು 33 ದೇವತೆಗಳು ಕಲಶದಲ್ಲಿ ವಿರಾಜಿತರಾಗಿದ್ದಾರೆ. ಆದ್ದರಿಂದ ಪೂಜೆಯ ಸಮಯದಲ್ಲಿ ತಾಯಿಯ ವಿಗ್ರಹ ಮತ್ತು ಕಲಶವನ್ನು ದಿಕ್ಕಿ ಅನುಗುಣ ಪೂಜೆಯನ್ನು ಮಾಡಿದಾಗ ಮಾತ್ರ ಸಕಲ ಸಂತೋಷ ಸಮೃದ್ಧಿ ನಮ್ಮದಾಗುತ್ತೆ ಎಂದು ಎನ್ನುವ ವಿಶ್ವಾಸ ನಂಬಿಕೆಯಿಂದ ಕಲಶವನ್ನು ಕೂಡಿಸುತ್ತೇವೆ, ಹಾಗೆ ಘಟಸ್ಥಾಪನೆಯನ್ನು ಕೂಡ ಮಾಡುತ್ತೇವೆ. ಇದೀಗ ಇಂತಹ ಒಂದು ಕಲಶದ ಘಟಸ್ಥಾಪನೆಯ ಒಂದು ಚಿಕ್ಕದಾದ ಒಂದು ಸುಂದರವಾದ ತುಣುಕು ನಿಮ್ಮೆದುರಿಗೆ ಬರಲಿದೆ. ನೋಡಿ, ದೇವಿಯ ಆರಾಧನೆಯನ್ನು ನಿಮ್ಮನ್ನು ಆಗಿಸಿಕೊಳ್ಳಿ. ವಿಷ್ಣು ರುದ್ರಾಯಿಸಿ ಪೂಜನ ನವರಾತ್ರಿಯ ಮೊದಲ ದಿನ ಯೋಗ ನಿದ್ರೆಯನ್ನು, ಎರಡನೆಯ ದಿನ ದೇವಜಾತೆಯನ್ನು, ಮೂರನೆಯ ದಿನ ಮಹಿಷ ಮರ್ದಿನಿಯನ್ನು, ನಾಲ್ಕನೆಯ ದಿನ ಶೈಲಜೆಯನ್ನು, ಐದನೇ ದಿನ ಧೂಮಘಾತಿಯನ್ನು, ಆರನೆಯ ದಿನ ಚಂಡಮುಂಡ ಘಾತಿನಿಯನ್ನು, ಏಳನೆಯ ದಿನ ರಕ್ಷಪೀದ ಘಾತಿನಿಯನ್ನು, ಎಂಟನೆಯ ದಿನ ನಿಶುಂಭ ಘಾತಿನಿಯನ್ನು ಹಾಗೂ ಒಂಬತ್ತನ ದಿನ ಶುಂಭಗಾತಿನಿಯನ್ನು ಪೂಜಿಸುತ್ತಾರೆ. ಈ ಅವತಾರಗಳ ಕಥೆಗಳು ನಿಮಗೆ ಬೇರೆ ಬೇರೆ ವಿವಿಧ ರೀತಿಯಲ್ಲಿ ಪ್ರತಿಯೊಬ್ಬರು ವಿವರಿಸುವರು. ಹಾಗೇನೆ ಇಂದು 86 ವರ್ಷದ ನನ್ನ ಅಜ್ಜಿ ದೇವಿಯ ಕುರಿತು ಒಂದು ಶ್ಲೋಕವನ್ನು ಹೇಳಲು ಇಚ್ಛಿಸಿದ್ದಾರೆ. ದಯವಿಟ್ಟು ಕೇಳಿ ಅವರ ಆಶೀರ್ವಾದವನ್ನು ಪಡೆಯೋಣ. ನವರಾತ್ರಿ ವ್ರತವನ್ನು ಆಚರಿಸುವ ಪದ್ಧತಿ ಅಖಂಡ ದೀಪ ಪ್ರಜ್ವಲನ, ಅಂದರೆ ನವರಾತ್ರಿಯ 9 ದಿನಗಳಲ್ಲಿಯೂ ಸತತವಾಗಿ ದೀಪವನ್ನು ಉರಿಸುವುದು. ಶ್ರೀದೇವಿಯ ಮಹಾತ್ಮೆಯ ಪಠಣ ಚಂಡಿಪಾಠ, ಸಪ್ತಶತಿ ಪಾಠ, ಮಹಾತ್ಮೆಯ ಪಠಣ ಹಾಗೂ ದೇವಿ ಭಾಗವತ, ಶ್ರೀದೇವಿಯ ಮಹಾತ್ಮೆಯ ಪಠಣ, ದೇವಿ ಭಾಗವತ, ಬ್ರಹ್ಮಾಂಡ ಪುರಾಣದಲ್ಲಿನ ಲಲಿತೋಪಾಖ್ಯಾನವನ್ನು ಕೇಳುವುದು, ಲಲಿತಾ ಪೂಜೆ, ಲಲಿತಾ ಸಹಸ್ರನಾಮ, ಸರಸ್ವತಿ ಪೂಜೆ, ಉಪವಾಸ, ಜಾಗರಣೆ ಮುಂತಾದ ವಿವಿಧ ಕಾರ್ಯಕ್ರಮ ನಡೆಸಿ ಅವರವರ ಶಕ್ತಿ ಸಾಮರ್ಥ್ಯಕ್ಕೆ ಅನುಸಾರವಾಗಿ ನವರಾತ್ರಿ ಮಹೋತ್ಸವವನ್ನು ಆಚರಿಸುತ್ತಾರೆ. ಅದೇ ರೀತಿ ನಮ್ಮ ಬೀದರ್ನ ವೀರಶೈವ ಲಿಂಗಾಯತ ಮಹಿಳಾ ಘಟಕದ ಉಪಾಧ್ಯಕ್ಷೆಯಾದ ನಮಿತಾ ದೇವಣಿಯವರು ತಮ್ಮ ಮುಂದೆ ದೇವಿಯ ಪೂಜೆಯ ಒಂದು ವಿಶೇಷವಾದ ಒಂದು ದಿನವನ್ನು ತಮ್ಮ ಮುಂದೆ ವಿವರಿಸುತ್ತಾರೆ. ಬೋಲೋ ಭವಾನಿ ಮಾತಾ ಕೀ ಜಯ. ನಮಸ್ಕಾರ, माझं नाव श्रीमती नमिता देवणी आहे. मी नवरात्रीचे 9 दिवसाचे 9 अवताराचे देवीचे नाव सांगत आहे. नव दुर्गा दर्शन, शैलपुत्री, ब्रह्मचारिणी, चंद्रघटा, कुष्मांड्या, स्कंदमाता, कात्यायनी, कालरात्री, महागौरी, सिद्धदात्री, सगळ्यांना नवरात्रीचे शुभेच्छा. सगळ्यांना अजून एकदा नवरात्रीचे शुभेच्छा. मी आज दुर्गा देवीचे 32 नामावळी सांगत आहे. आपण आजपासून 9 दिवस नवरात्र हे आपण सण म्हणून साजरा करतो आणि दहावा म्हणून दसरा साजरा करतो. हे सगळ्यांना नवरात्रीचे शुभेच्छा असू द्या आणि दसऱ्याचे पण शुभेच्छा असू द्या. दुर्गा दुर्गती शमनी, दुर्गा पद्य निवारणी, दुर्गम छेदनी, दुर्ग साधनी, दुर्गनाशिनी, दुर्गोद्धारणी, दुर्गनयंत्री, दुर्गमापहा,
ದುರ್ಮ ಜ್ಞಾನದ ದುರ್ಗ ದೈತ್ಯ ಲೋಕದ ವಾನಲ ದುರ್ಗಮಾ ದುರ್ಗಮಾ ಲೋಕ ದುರ್ಗಮಾ ಸ್ವರೂಪಿಣಿ ದುರ್ಗಮ ಪದ ದುರ್ಗಮ ವಿದ್ಯಾ ದುರ್ಗಮ ಶ್ರಿತಾ ದುರ್ಗಮ ಜ್ಞಾನ ಸಂಸ್ಥಾನ ದುರ್ಗಮ ಧ್ಯಾನ ಭಾಸಿನಿ ದುರ್ಗಮೋಹ ದುರ್ಗಮಗ ದುರ್ಗಮಾ ಸ್ವರೂಪಿಣಿ ದುರ್ಗಮಾ ಸಹಸ್ತೇ ದುರ್ಗಮಾಯುಧಾರಿಣಿ ದುರ್ಗಮಾಂಗೇ ದುರ್ಗಮತ ದುರ್ಗಮಯ್ಯ ದುರ್ಗಮೇಶ್ವರಿ ದುರ್ಗಭಾ ಭೀಮಾ ದುರ್ಗಭಾಮಾ ದುರ್ಗಭಾ ದುರ್ದಾಯಿನಿ ಓಂ ನಮಶ್ಚಂಡಿಕಾಯ ಓಂ ಶ್ರೀ ದುರ್ಗಾರ್ಪಣಮಸ್ತು ಅತ್ಯಂತ ಸುಂದರವಾಗಿ ರಂಗು ರಂಗಿನ ಪೋಷಾಕಿನಲ್ಲಿ ಗರ್ಭ ನೃತ್ಯವನ್ನು ಮಾಡಿದ ನಮ್ಮೆಲ್ಲ ಹೆಂಗಳಿಯರು ನಮ್ಮ ಪದಾಧಿಕಾರಿಗಳು ನಮ್ಮ ಸದಸ್ಯರು ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಎಲ್ಲರಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇದೀಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರೋಣ ಈ ಕಾರ್ಯಕ್ರಮದ ಕೊನೆಯ ಹಂತ ವಂದನಾರ್ಪಣೆ ಈ ವಂದನಾರ್ಪಣೆಯನ್ನು ನಡೆಸಿಕೊಡೋರು ಕುಮಾರಿ ನಿಧಿ ಬಸ್ನಾಳೆ ನಿಧಿ ಬಸ್ನಾಳೆ ದಯವಿಟ್ಟು ವೇದಿಕೆಗೆ ಬರಬೇಕು ಗುಡ್ ಈವ್ನಿಂಗ್ ಎವ್ರಿವನ್ ಪ್ರೆಸೆಂಟ್ ಓವರ್ ಹಿಯರ್ ಐ ನಿಧಿ ಬಸ್ನಾಳೆ ವುಡ್ ಲೈಕ್ ಟು ಶೇರ್ ಮೈ ಥಾಟ್ಸ್ ಫಾರ್ ದ ವೋಟ್ ಆಫ್ ಥ್ಯಾಂಕ್ಸ್ ಐ ಬಿಹಾಫ್ ಆಫ್ ಆಲ್ ದ ಮೆಂಬರ್ಸ್ ವುಡ್ ಪ್ರೆಸೆಂಟ್ ಓವರ್ ಹಿಯರ್ ವುಡ್ ಲೈಕ್ ಟು ಥ್ಯಾಂಕ್ ಬಿಫೋರ್ ಎವ್ರಿವನ್ ಮಿಸ್ಟರ್ ಫೌಂಡರ್ ಪ್ರದೀಪ್ ಕಂಕನ್ವಾಡಿ ಆ್ಯಂಡ್ ವೀರಶೈವ ಲಿಂಗಾಯತ್ ರಾಷ್ಟ್ರ ಅಧ್ಯಕ್ಷ ಮಿಸಸ್ ಗಂಗಾಶ್ರೀ ಗುಪ್ಪಿ ಐ ವುಡ್ ಥ್ಯಾಂಕ್ ಯು ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಫಾರ್ ದಿಸ್ ಕೈಂಡ್ ಸಪೋರ್ಟ್ ಆ್ಯಂಡ್ ಕನ್ಫರ್ಮಿಂಗ್ ದ ಪ್ರೋಗ್ರಾಮ್ ಇವೆಂಟ್ ಓವರ್ ಹಿಯರ್ ಆ್ಯಂಡ್ ಐ ವುಡ್ ಎಕ್ಸ್ಟೆಂಡ್ ಮೈ ಹಾರ್ಟ್ಫುಲ್ ಗ್ರ್ಯಾಟಿಟ್ಯೂಡ್ ಟು ಆಲ್ ದ ಗೆಸ್ಟ್ ಪ್ರೆಸೆಂಟ್ ಓವರ್ ಹಿಯರ್ ಆ್ಯಂಡ್ ಆಲ್ ದ ಮೆಂಬರ್ಸ್ ಹೂ ಹ್ಯಾವ್ ಜಸ್ಟ್ ಅಟೆಂಡೆಡ್ ದ ಇವೆಂಟ್ ಥ್ಯಾಂಕ್ ಯು ಎವ್ರಿವನ್